ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ರು ಸೇಫ್ ಆಗಿದ್ದೀರಾ ಅನವಶ್ಯಕವಾಗಿ ಹೊರಗಡೆ ಓಡಾಡಬೇಡಿ ಕೈಗೆ ಸ್ಯಾನಿಟೈಸರ್ ಹಾಕೋತಾ ಇರಿ ಹ್ಯಾಂಡ್ ವಾಶ್ ಮಾಡ್ತಾ ಇರಿ ಮುಖಕ್ಕೆ ಮಾಸ್ಕ್ ಹಾಕೊಳ್ಳಿ ಇವತ್ ಜೀವ ಇದ್ರೆ ನಾಳೆ ಜೀವನ ಸಿಗುತ್ತೆ ಅಂತ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ನಾನು ಹಿಂದಿನ ವಿಡಿಯೋದಲ್ಲಿ ಸ್ಕಿನ್ ಕ್ರಾಫ್ಟ್ ಬಾಕ್ಸ್ ಅಲ್ಲಿ ಏನೇನ್ ಸಿಗುತ್ತೆ ಅಂತ ನಿಮ್ಗೆ ತಿಳಿಸ್ಕೊಟ್ಟಿದ್ದೆ ಈಗ ಸ್ಕಿನ್ ಕ್ರಾಫ್ಟ್ ಪ್ರಾಡಕ್ಟ್ಸ್ ನ ಹೇಗೆ ಮೊಬೈಲ್ ಆರ್ಡರ್ ಮಾಡೋದಂತ ಸಂಪೂರ್ಣವಾಗಿ ಕನ್ನಡದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದರಲ್ಲಿ ಬರೋ ಅಂಥ ಕ್ವಶನ್ಸ್ ಅದರ ಮೀನಿಂಗ್ಗಳು ಮತ್ತು ಅದಕ್ಕೆ ಹೇಗೆ ನಾವು ಪೇಮೆಂಟ್ ಮಾಡಬೇಕು ಅನ್ನೋದನ್ನು ಕಂಪ್ ಸಂ ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಕ್ರೋಮಲ್ಲಿ ಸ್ಕಿನ್ ಕ್ರಾಫ್ಟ್ ಅಂತ ಟೈಪ್ ಮಾಡಿ ಇಲ್ಲಿ ಕಸ್ಟಮರ್ ಸ್ಕಿನ್ ಕೇರ್ ರಿಜ್ ಅಂತ ಏನು ಬರ್ತದೆ ಅದರ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ನೋ ಯುವರ್ ಸ್ಕಿನ್ ಆ್ಯಂಡ್ ನೋ ಯುವರ್ ಹೇರ್ ಅಂತ ಇದೆ ಸ್ಕಿನ್ ಕ್ರಾಫ್ಟಲ್ಲಿ ಎರಡು ರೀತಿ ಇದೆ ಒಂದು ಸ್ಕಿನ್ನಿಗೆ ರಿಲೇಟೆಡ್ ಇನ್ನೊಂದು ಕೂದ್ಲುಗೆ ಸೊ ನಿಮಗೆ ಬೇಕಾಗಿರೋದು ಇವಾಗ ಸ್ಕಿನ್ಗೆ ಅದಕ್ಕೋಸ್ಕರ ನೋ ಯುವರ್ ಸ್ಕಿನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ನಿಮಗೆ ಇಂಗ್ಲೀಷಲ್ಲಿ ಕ್ಲೀನಾಗೆ ಗೊತ್ತಾಗ್ತಾ ಇಲ್ಲ ಅಂದರೆ ಇಲ್ಲಿ ಕನ್ನಡ ಅಂತಿದೆ ಕನ್ನಡ ಅನ್ನೋ ಮೇಲೆ ಟೈಪ್ ಮಾಡಿದರೆ ಗೂಗಲ್ ಸೆಟ್ಟಿಂಗ್ಸ್ ಮಾಡಿದರೆ ಸಂಪೂರ್ಣವಾಗಿ ನಿಮಗೆ ಕನ್ನಡದಲ್ಲಿ ಬರುತ್ತೆ ಸೊ ನಾನು ನಿಮಗೆ ಕನ್ನಡ ಆಗಿರೋದ್ರಿಂದ ನಾನು ಕನ್ನಡದಲ್ಲಿ ತಿರ್ಸ್ಕೊಡೋಕೆ ಇಷ್ಟಪಡ್ತೀನಿ ಇದರಲ್ಲಿ ನಿಮ್ಮ ಚರ್ಮವನ್ನು ತಿಳಿಯಿರಿ ಅಂತ ಇದೆ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಏಜ್ ಅಂತ ತೋರಿಸ್ತಾ ಇದ್ದಲ್ವ ಡೌನ್ ಡೌನ್ ಮಾರ್ಕ್ ಇದಲ್ವಾ ಅದರಲ್ಲಿ ಹೋದರೆ ನಿಮ್ಮ ಏಜ್ ಎಷ್ಟಿದೆ ಹನ್ನೆರಡು ವಯಸ್ಸಿಗಿಂತ ಕಮ್ಮಿ ಇದೆಯಾ ಹನ್ನೆರಡರಿಂದ ಹದಿನೆಂಟು ವರ್ಷಾನ ಹದಿನೆಂಟರಿಂದ ಇಪ್ಪತ್ತೈದ ಇಪ್ಪತ್ತಾರರಿಂದ ಮೂವತ್ತೈದು ಹೀಗೆ ಅಲ್ಲಿ ಏನು ತೋರಿಸಿದರೆ ಅಷ್ಟು ಏಜ್ ಇದ್ದರೆ ಅದರಲ್ಲಿ ಯಾವುದು ನಾವು ನನಗೆ ಹದಿನೆಂಟರಿಂದ ಇಪ್ಪತ್ತೈದು ಸೊ ಅದಕ್ಕೆ ಆ ಆಪ್ಷನ್ನ ಕೊಟ್ಟಿದ್ದೀನಿ ನೆಕ್ಸ್ಟ್ ನೀವು ಹುಡುಗನ ಹುಡುಗಿನ ಸೊ ಹುಡುಗಿ ಆಪ್ಷನ್ ಏನು ನೆಕ್ಸ್ಟ್ ಇದೆ ದೃಢೀಕರಿಸಿ ಅದನ್ನು ಒತ್ತಿ ಏನು ಪ್ರಾಬ್ಲಮ್ ಇದೆ ಅಂತ ಫಸ್ಟ್ ಮೊಡವೆ ಅಂದರೆ ಏಕ್ನೆ ಇದೆಯಾ ಟ್ಯಾನ್ ಆಗಿದೆಯಾ ಬೇರೆ ಏನಾದ್ರು ರಿಂಕಲ್ಸ್ ಇದೆಯಾ ಅಥವಾ ನಿಮಗೆ ಯಾವುದೇ ಸ್ಕಿನ್ ಪ್ರಾಬ್ಲಮ್ಸ್ ಇಲ್ಲ ಅಂತ ಇಲ್ಲ ಅಂದರೆ ಇಲ್ಲ ಅನ್ನೋ ಆಪ್ಷನ್ ಮೇಲೆ ಹೊತ್ತಿ ನನಗೆ ಇರೋದು ಮೊಡವೆ ಏಕ್ನೆ ಪ್ರಾಬ್ಲಮ್ ಇದೆ ಸೊ ನೆಕ್ಸ್ಟ್ ಇಲ್ಲಿ ಏನಿದೆ ರೈಟ್ ಅವರೋ ಮಾರ್ಕ ಅದನ್ನು ಪ್ರೆಸ್ ಮಾಡಿ ಅಂದರೆ ನಿಮ್ಮ ಮೊಡವೆಗಳು ಎಷ್ಟು ಬಾರಿ ಕಾಣಿಸಿಕೊಳ್ಳುತ್ತವೆ ಎಷ್ಟು ಸಲ ಬರುತ್ತೆ ಬಿಂಬಲ್ಸ್ ನಿಮಗೆ ಯಾವಾಗಲೂ ಇರುತ್ತಾ ಇಲ್ಲ ಯಾವಾಗಲಾದರೂ ಒಂದೊಂದು ಸಲ ಬರುತ್ತಾ ತ್ರೀ ಮಂತ್ಸ್ಗೆ ಒಂದು ಸಲ ಬರುತ್ತಾ ಒಂದು ತಿಂಗಳಿಗೆ ಒಂದು ಸಲ ಬರುತ್ತಾ ಹಾಗೆ ಇಲ್ಲ ಅಂದ್ರೆ ನಾನು ಬೇರೆ ಬೇರೆ ಹೊಸ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದಾಗ ನನಗೆ ಬ್ರೇಕೌಟ್ಸ್ ಆಗುತ್ತೆ ಅಂತ ಅದು ಲಾಸ್ಟ್ ಆಪ್ಷನ್ ನನಗೆ ಮೂರು ತಿಂಗಳಿಗೆ ಒಮ್ಮೆ ಆ ಥರ ಬರ್ಬೋದು ಹಾಗೆ ಆಪ್ಷನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ನಿಮ್ಮ ಮುಖದ ಯಾವ ಭಾಗಗಳು ಮೊಡವೆಗಳಿಂದ ಹೆಚ್ಚು ಪರಿಣಾಮ ಬೀರುತ್ತವೆ ಅಂದರೆ ಎಲ್ಲಿದ್ದಾವೆ ಮುಖದಲ್ಲಿ ಪಿಂಪಲ್ಸ್ ಅಂದ್ಬಿಟ್ಟು ಕೆನ್ನೆ ಮೇಲಿದೆಯಾ ಹಣೆ ಮೇಲಿದೆಯಾ ಮೂಗಲ್ಲಿದೆಯಾ ಅಥವಾ ಲೋಯರ್ ಜ ಅಲ್ಲಿ ಎಲ್ಲಾದರೂ ದವಡೆ ಮೇಲಿದೆಯಾ ನಿಮಗೆ ನಾಲ್ಕು ಕಡೆ ಇದೆ ಅಂದರೆ ನಾಲ್ಕು ಕಡೆನೂ ಕೂಡ ನೀವು ಆಪ್ಷನ್ ಪ್ರೆಸ್ ಮಾಡ್ಬೋದು ಇಲ್ಲ ನನಗೆ ಬರೀ ಒಂದೇ ಕಡೆ ಮೇಲೆ ಮೇಲಿದೆ ಅಂದರೆ ಕೆನ್ನೆ ಮೇಲಿದೆ ಅಂದರೆ ಒಂದು ಆಪ್ಷನ್ ಮಾತ್ರ ನೀವು ಪ್ರೆಸ್ ಮಾಡ್ಬೋದು ನನಗೆ ಇರೋದು ಕೆನ್ನೆ ಮೇಲೆ ಸೊ ನಾನು ಕೆನ್ನೆ ಅನ್ನೋ ಆಪ್ಷನ್ನ ಪ್ರೆಸ್ ಮಾಡಿದ್ದೀನಿ ನೆಕ್ಸ್ಟ್ ಹೋದಾಗ ಕಮೆಡೋನ್ಗಳು ಅಂತಿದೆ ಕಾಮೆಡೋನ್ಗಳು ಅಂದರೆ ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ ಸಣ್ಣ ಸಣ್ಣ ಗುಳ್ಳೆಗಳು ವೈಟ್ ಹೆಡ್ಸ್ ಅಂತ ಗೊತ್ತಲ್ವ ಪೋರ್ಸ್ ಸ್ವಲ್ಪ ಮೂಗತ್ರ ಹತ್ರ ಇಲ್ಲೆಲ್ಲ ಕೆನ್ನೆಯಲ್ಲಿ ಹಣ್ಣೆಲ್ಲ ವೈಟ್ ವೈಟ್ ಇರುತ್ತೆ ಅದೇ ಬ್ಲ್ಯಾಕ್ ಹೆಡ್ಸ್ ಅದೇ ಬ್ಲ್ಯಾಕ್ ಇರುತ್ತೆ ಸಣ್ಣ ಸಣ್ಣ ಗುಳ್ಳೆ ಏನಾದರೂ ಎಷ್ಟಿದಾವೆ ನಿಮ್ಮ ಮುಖದ ಮೇಲೆ ಅಂದ್ಬಿಟ್ಟು ಸೊ ನನಗೆ ಒಂದು ಐದು ಹತ್ತಿಂದ ಹತ್ತಿರ್ಬೋದು ಚಿಕ್ಕ ಚಿಕ್ಕ ಗುಳ್ಳೆಗಳು ಸೊ ಈ ಮೂರಲ್ಲಿ ಯಾವುದಿದ್ರೂ ಕೂಡ ನೀವು ಆಪ್ಷನ್ನ ಪ್ರೆಸ್ ಮಾಡ್ಬೋದು ಐದಕ್ಕಿಂತ ಕಡಿಮೆ ಇದೆಯಾ ಐದರಿಂದ ಹತ್ತಿದೆಯಾ ಹತ್ತಕ್ಕಿಂತ ಜಾಸ್ತಿ ಇದೆಯಾ ಅಂದ್ಬಿಟ್ಟು ನನಗೆ ಐದರಿಂದ ಹತ್ತು ಆ ರೇಂಜಲ್ಲಿ ಇರ್ಬೋದು ಸೊ ಅದನ್ನು ಆಪ್ಷನ್ ಮಾಡಿ ನೆಕ್ಸ್ಟ್ಗೆ ಇದ್ದೀನಿ ಎಷ್ಟು ಕೆಂಪು ಗುಳ್ಳೆಗಳನ್ನು ಕಾಮನ್ ಪಿಂಪಲ್ಸ್ ಬೇರೆ ರೆಡ್ ಪಿಂಪಲ್ಸ್ ಬೇರೆ ಸ್ವಲ್ಪ ಜನ ಬೆಳ್ಳಗಿರೋರ್ತ ಬೆಳ್ಳಗಿರ್ತಾರೆ ತುಂಬ ಕಲರ್ ಇರ್ತಾರೆ ಬ್ರೈಟಾಗಿರ್ತಾರೆ ಅಂಥವ್ರಿಗೆ ಏನಾದರೂ ಇನ್ಫೆಕ್ಷನ್ ಆದರೆ ಏನಾದರೂ ಬೇರೆ ಪ್ರಾಬ್ಲಮ್ ಆದರೆ ಇಲ್ಲ ಆಯ್ಲಿ ಇದ್ದರೆ ಅದರ ಪ್ರಾಬ್ಲಮ್ ಇರುತ್ತೆ ರೆಡ್ ಪಿಂಪಲ್ಸ್ ಇರೋದು ಆ ಥರ ಏನಾದರೂ ಕೆಂಪೆ ಗುಳ್ ಗುಳ್ಳೆಗಳು ಇದ್ದರೆ ಎಷ್ಟಿದ್ದಾವೆ ಇಲ್ಲ ಅಂದ್ರೆ ಝೀರೋ ಟು ಟೂ ಒತ್ತಿ ಇಲ್ಲ ಇದೆ ಅಂದ್ರೆ ಎರಡರಿಂದ ಐದಿದೆಯಾ ಇಲ್ಲ ಐದಕ್ಕಿಂತ ಜಾಸ್ತಿ ಇದೆಯಾ ಅದರ ಮೇಲೆ ಡಿಪೆಂಡ್ ನನಗೆ ಯಾವುದು ಇಲ್ಲ ಸೊ ಅದಕ್ಕೋಸ್ಕರ ನಾನು ಫಸ್ಟ್ ಆಪ್ಷನ್ ಪ್ರೆಸ್ ಮಾಡಿದೆ ನೆಕ್ಸ್ಟ್ ಹೋದರೆ ನಿಮ್ಮ ಮುಖದಲ್ಲಿ ಎಷ್ಟು ತುಂಬಿದ ಗುಳ್ಳೆಗಳನ್ನು ಹೊಂದಿದ್ದೀರಿ ಕ್ಯೂ ಕಟ್ಟಿದ್ಯಾ ಯಾವುದಾದ್ರೂ ಗುಳ್ಳೆ ಇದೆಯಾ ಪಸ್ ಇರೋ ಅಂಥ ಗುಳ್ಳೆಗಳಿದೆಯಾ ಝೀರೋಯಿಂದ ಇಂದ ಎರಡ ಇಲ್ಲ ಮೂರಿಂದ ಐದಿದೆಯಾ ಐದಕ್ಕಿಂತ ಜಾಸ್ತಿ ಇದೆಯಾ ನನಗೆ ಯಾವುದೂ ಇಲ್ಲ ಸೊ ಅದರಿಂದ ನಾನು ಸೊನ್ನೆಯಿಂದ ಎರಡು ಅನ್ನೋ ಆಪ್ಷನ್ನ ಓದ್ತಿದ್ದೀನಿ ನೆಕ್ಸ್ಟ್ ಅದರ ಹಿಂದಿನ ಮೊಡವೆಗಳಿಂದ ಉಳಿದಿರುವ ಕುಳಿಗಳು ಹೊಂಡಗಳು ಅಂದರೆ ಲಾಸ್ಟ್ ಟೈಮ್ ಪಿಂಪಲ್ಸ್ ಆಗಿದ್ದಾಗ ಏನಾದರೂ ಮಾರ್ಕ್ಸ್ ಆಗಲಿ ಆ ಪಿಂಪಲ್ ಆಗಿರೋದ್ರಿಂದ ಏನಾದರೂ ಆ ಥರ ಏನಾದರೂ ಸ್ಕಾರ್ಸ್ ಇದೆಯಾ ಅಂದರೆ ಎಷ್ಟಿದೆ ಅದು ಕೂಡ ಅಷ್ಟೇ ಸೊನ್ನೆಯಿಂದ ಎರಡು ಮೂರಿಂದ ಐದು ಐದಕ್ಕಿಂತ ಹೆಚ್ಚು ನನಗೆ ಒಂದು ಮೂರರಿಂದ ಐದಿರ್ಬೋದು ನೆಕ್ಸ್ಟ್ ಅಂದರೆ ಸುತ್ತಲಿನ ರೇಖೆಗಳು ಲೈನ್ಸ್ ಏನಾದರೂ ಇದೆಯಾ ಪ್ರಾಮಿನೆಂಟ್ ಆಗಿದೆಯಾ ಏನು ಲೈನ್ಸೇ ಇಲ್ಲ ನನ್ನ ಕಣ್ಣು ಸುತ್ತ ಹಣೆ ಸುತ್ತ ಹಣೆಯಲ್ಲಿ ಎಲ್ಲೂ ರೇಖೆಗಳಿಲ್ಲ ಅನ್ನೋದಾದರೆ ಇಲ್ಲ ಅಂತ ಹಾಕಿ ಇಲ್ಲ ಒಂದೊಂದು ಸಲ ಬರುತ್ತೆ ಗೋಚರಿಸುತ್ತದೆ ಅಂದರೆ ಒಂದೊಂದು ಸಲ ಬರುತ್ತೆ ಅಂದರೆ ಮಧ್ಯಕ್ಕೆ ಲೈನ್ ಹಾಕಿ ಇಲ್ಲ ಯಾವಾಗಲೂ ಇರುತ್ತೆ ಲೈನ್ಸ್ ಅಂದರೆ ಆಪ್ಷನ್ ಅದಲಿಕ್ಕೆ ತಗೊಳ್ಳಿ ಅಂದರೆ ನನಗೆ ಒಂಥರ ಅರ್ಧಂಬರ್ಧ ಬರ್ದಂಗೆ ಅದಕ್ಕೆ ನಾನು ಮಧ್ಯಕ್ಕೆ ನಿಲ್ಲಿಸ್ತಾ ಇದ್ದೀನಿ ನೆಕ್ಸ್ಟ್ ನಿಮ್ಮ ಕಣ್ಣುಗಳು ಮತ್ತು ಹಣೆಯ ಸುತ್ತಲಿನ ಸುಕ್ಕುಗಳನ್ನು ವಿವರಿಸಿ ರಿಂಕಲ್ಸ್ ಎಷ್ಟಿದೆ ಸುಕ್ಕುಗಳು ಕಣ್ ಸುತ್ತ ಹಣೆಯಲ್ಲಿ ಇಲ್ಲ ಯಾವುದೇ ಇಲ್ಲ ನನ್ನ ಸ್ಕಿನ್ ಕ್ಲೀನ್ ಆಗಿದೆ ಅಂದ್ರೆ ಇಲ್ಲ ಅನ್ನೋ ಆಪ್ಷನ್ ಹಾಕಿ ಇಲ್ಲ ಸ್ವಲ್ಪ ಇದಾವೆ ಅಂದ್ರೆ ಹಾಕಿ ಇಲ್ಲ ನನ್ಗೆ ಯಾವಾಗಲೂ ಇದೆ ಅದು ಪ್ರಾಮಿನೆಂಟ್ ಆಗಿದೆ ತುಂಬಾ ಜಾಸ್ತಿ ಇದೆ ಅಂದ್ರೆ ಲಾಸ್ಟ್ ಆಪ್ಷನ್ಗೆ ಇದನ್ನ ಹೀಗೆ ಹೋಗಿ ಸ್ಕ್ರೀನ್ ಮೇಲೆ ಇಲ್ಲಾಂದರೆ ಇಲ್ಲಿ ಪ್ರೆಸ್ ಮಾಡಿದ್ರೂ ಕೂಡ ಅದಾಗುತ್ತೆ ನನ್ಗೆ ಯಾವುದೂ ಇಲ್ಲ ಒಂಥರ ಬಿಡಲ್ ಇದ್ದು ಇದು ಕೂಡ ಅದಕ್ಕೋಸ್ಕರ ನಾನು ಮಧ್ಯದ ಗೆರೆಯನ್ನು ಚೂಸ್ ಮಾಡಿದ್ದೀನಿ ನೆಕ್ಸ್ಟ್ ಅಂದ್ರೆ ಇದು ನಿಮ್ಮ ಚರ್ಮವು ದೃಢವಾಗಿದೆ ಅದಕ್ಕೆ ಅವ್ರ ಅಂತ ಹಾಕಿದ್ದಾರೆ ಇದು ಕನ್ನಡ ಕಶ್ ಕನ್ವರ್ಷನ್ ಸರಿ ಇಲ್ಲ ಇದು ಆ್ಯಕ್ಚುಲಿ ನಿಮ್ಮ ಚರ್ಮವು ದೃಢವಾಗಿದೆಯೇ ಅಥವಾ ಕುಗ್ಗುತ್ತಿದೆ ಎಂದು ನೀವು ಹೇಳುತ್ತೀರಾ ಅಂದ್ರೆ ನಿಮಗೆ ಫರ್ಮ್ ಇದೆಯಾ ಸ್ಕಿನ್ನು ಇಲ್ಲ ಟೈಟ್ ಆಗಿದೆಯಾ ಇಲ್ಲ ಲೂಸ್ ಲೂಸ್ ಇದೆಯಾ ಜೋತ್ ಬಿದ್ದಂಗೆ ಆಗ್ತಾ ಇದೆಯಾ ಜಾಸ್ತಿ ಹೇಗಿದೆ ನಿಮ್ಮ ಸ್ಕಿನ್ನನ್ನು ಕೇಳಿರೋ ಒಂದು ಕ್ವಶನ್ ಇದು ನನ್ನ ಸ್ಕಿನ್ ನಾರ್ಮಲ್ ಆಗಿದೆ ಅನ್ನೋದು ಫಸ್ಟ್ ಆಪ್ಷನ್ನು ಸ್ವಲ್ಪ ಸ್ಯಾಗಿಂಗ್ ಇದೆ ಇಲ್ಲ ಜಾಸ್ತಿ ತುಂಬಾ ಜೋದ್ ಬಿದ್ದಿದೆ ನನ್ನ ಕೆನ್ನೆ ಅಂದರೆ ಸ್ಕಿನ್ ಅನ್ನೋದು ನನಗಿಲ್ಲ ಒಂದು ಸ್ವಲ್ಪ ಅದು ಕೂಡ ಮಿಡಲಲ್ಲೇ ನಾರ್ಮಲ್ ಪ್ಲಸ್ ಸ್ವಲ್ಪ ಸ್ಯಾಗಿಂಗ್ ಅದಕ್ಕೋಸ್ಕರ ನಾನು ಮಧ್ಯದ ಆಪ್ಷನ್ ಹೋಗ್ತಿದ್ದೀನಿ ನೆಕ್ಸ್ಟ್ ಕ್ವಶನ್ ಹೋದರೆ ನೀವು ಈಗ ಪ್ರೆಸೆಂಟ್ ಕಂಡೀಷನಲ್ಲಿ ಈ ಆರ್ಡರ್ ರಿಸೀವ್ ಮಾಡ್ಕೊಳ್ಳುವಾಗ ನೀವು ಗರ್ಭಿಣಿನಾ ಅದಂತ ಹಾಕಿ ಇಲ್ಲ ನಾನು ಯಾವುದೂ ಅಲ್ಲ ಅಂದರೆ ಯಾವುದೂ ಅಲ್ಲ ಯಾವುದೂ ಅಲ್ಲ ನೆಕ್ಸ್ಟ್ ನೀವು ಮೊದ ದಯವಿಟ್ಟು ನೀವು ಮೊದಲು ತಿಳಿಸಲು ಬಯಸುವ ಕಾಳಜಿಯನ್ನು ಆಯ್ಕೆ ಮಾಡಿ ಅಂತಿದೆ ಫಸ್ಟ್ ನೀವು ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀರಾ ಫಸ್ಟು ಏಕನೆ ಅಂದರೆ ಮೊಡವೆ ಗುಳ್ಳೆಗಳು ಹೋಗಿರೋದನ್ನ ಹೋಗಿಸ್ಕೋಬೇಕಾ ಅಥವಾ ಸುಕ್ಕುಗಳು ರಿಂಕಲ್ಸ್ ಲೈನ್ಸ್ ಏನಿದೆ ಅದೇನಾದರೂ ಹೋಗಬೇಕಂತ ಇಷ್ಟಪಡ್ತೀರಾ ಅಥವಾ ಸ್ಯಾಗಿಂಗ್ ಇದೆ ಇದು ನೀವು ಮೂರು ಪ್ರಾಬ್ಲಮ್ಸ್ನ ನಾನು ಆಲ್ರೆಡಿ ಹೇಳಿದ್ದೆ ಹಳೆಯ ಕ್ವಷನ್ಗಳಲ್ಲಿ ಕೇಳಿದಾಗ ಅದಕ್ಕೆ ನಾನು ಏನು ಉತ್ತರ ಕೊಟ್ಟಿದ್ದೆ ಅದರ ಮೇಲೆ ಈ ಕ್ವಶ್ ಇದಕ್ಕೆ ಬಂದಿರೋದು ಸೊ ನನಗೆ ಫಸ್ಟ್ ಏನು ಕ್ಲಿಯರ್ ಆಗಬೇಕಂದ್ರೆ ಪಿಂಪಲ್ಸ್ ಕ್ಲಿಯರ್ ಆಗಬೇಕು ಸೊ ಅದಕ್ಕೆ ನಾನು ಮೋಡವೇ ಅಂತ ಕೊಟ್ಟು ನೆಕ್ಸ್ಟ್ ಕ್ವೆಶನ್ ಹೋಗಿದ್ದೇನೆ ಸನ್ಸ್ಕ್ರೀನ್ ಅಂದರೆ ಎಷ್ಟು ಸಲ ಯೂಸ್ ಮಾಡ್ತೀರಾ ನಾನು ದಿನ ಹಾಕೋತೀನಿ ಇಲ್ಲ ನಾನು ಯಾವಾಗಲಾದರೂ ಒಂದೊಂದು ದಿನ ಹಾಕೋತೀನಿ ಇಲ್ಲ ನಾನು ಯಾವಾಗಲಾದರೂ ಅಂದರೆ ಇಲ್ಲ ಹಾಕೋದೇ ಇಲ್ಲ ಅನ್ನೋರು ಈ ಲಾಸ್ಟ್ ಆಪ್ಷನ್ ನಾನು ಯಾವಾಗಲೂ ಯೂಸ್ ಮಾಡೋಲ್ಲ ಸನ್ಸ್ಕ್ರೀನ್ನ ನೆಕ್ಸ್ಟ್ ಡ್ರೈ ಪ್ಯಾಚ್ಗಳು ನಿಮ್ಮ ಮುಖದಲ್ಲಿ ಎಷ್ಟಿದ್ದಾವೆ ಎಲ್ಲಿದ್ದಾವೆ ತೇಪ್ ಪ್ಯಾಚಸ್ ಅಂದರೆ ಒಣಗೊಣಗಿರೋ ಥರ ಎಲ್ ಫೀಲ್ ಆಗುತ್ತೆ ಹತ್ರ ಎಲ್ಲಾದರೂ ಆಗಿರ್ಬೋದು ಒಟ್ನಲ್ಲಿ ಎಷ್ಟಿದೆ ನಿಮಗೆ ಡ್ರೈ ಪ್ಯಾಚ್ಗಳು ಇದ್ರೆ ಇದೆ ಫಸ್ಟ್ ಆಪ್ಷನ್ ಹಾಕಿ ಇಲ್ಲ ಅಂದರೆ ಫಸ್ಟ್ ಆಪ್ಷನ್ ಹಾಕಿ ಇಲ್ಲ ನಾಲ್ಕು ಇದಾವೆ ಅದಕ್ಕಿಂತ ಸ್ವಲ್ಪ ಕಮ್ಮಿ ಇದ್ದಾವೆ ಅಂದರೆ ಸೆಕೆಂಡ್ ಆಪ್ಷನ್ ಹಾಕಿ ಇಲ್ಲ ನನಗೆ ನಾಲ್ಕಕ್ಕಿಂತ ಹೆಚ್ಚು ಡ್ರೈ ಪ್ಯಾಚ್ಗಳಿದ್ದಾವೆ ಅಂದರೆ ನೀವು ಮೂರನೇ ಆಪ್ಷನ್ನ ಪ್ರೆಸ್ ಮಾಡಿ ನನಗೆ ಯಾವುದೇ ಡ್ರೈ ಪ್ಯಾಚ್ಗಳಿಲ್ಲ ನೆಕ್ಸ್ಟ್ ರಂದ್ರ ಅದರ ಪೋರ್ಸ್ ಎಷ್ಟಿದೆ ನಿಮ್ಮ ಮುಖದಲ್ಲಿ ಸಾಮಾನ್ಯವಾಗಿದೆಯಾ ಇಲ್ಲ ಸ್ವಲ್ಪ ಎಕ್ಸ್ಟೆಂಡ್ ಆಗಿದೆಯಾ ದೊಡ್ಡದಾಗಿದೆಯಾ ಇಲ್ಲವಾ ತುಂಬ ಪೋರ್ಸ್ ಇದೆ ನನ್ನ ಮುಖದಲ್ಲೆಲ್ಲ ದೊಡ್ ಜಾಸ್ತಿ ಜಾಸ್ತಿ ದೊಡ್ಡ ದೊಡ್ಡ ಪೋರ್ಸ್ ಇದೆ ಅಂದರೆ ತರ್ಡ್ ಆಪ್ಷನ್ನ ಯೂಸ್ ಮಾಡಿ ನನಗೆ ಇಲ್ಲ ನಾರ್ಮಲ್ ಆಗೇ ಇದೆ ನನ್ನ ಪೋರ್ಸ್ ಅದಕ್ಕೋಸ್ಕರ ನಾನು ಅದೇ ಅದನ್ನು ಅಲ್ಲೇ ಬಿಡ್ತಾಯಿದ್ದೀನಿ ನಾನು ಎಲ್ಲೋ ಇಷ್ಟ ಆಗ್ತಿಲ್ಲ ಫಸ್ಟ್ ಒನ್ ಅಷ್ಟೇ ಕ್ಲಿಕ್ ಮಾಡಿರೋದು ನೆಕ್ಸ್ಟ್ ಹೋದಾಗ ಅಂದ್ರೆ ಕೆಂಪು ಪ್ಯಾಚ್ ಇದೆಯಾ ನಿಮ್ಮ ಮುಖದಲ್ಲಿ ಒಬ್ಬರೊಬ್ಬರ ಮುಖದಲ್ಲಿ ಏನಾದರೂ ಇನ್ಫೆಕ್ಷನ್ ಅಥವಾ ಬೈ ಬರ್ತು ಗೊತ್ತಿಲ್ಲ ಅದು ರೀಸನ್ ಗೊತ್ತಿಲ್ಲ ನನಗೆ ಬಟ್ ಇರುತ್ತೆ ಒಬ್ಬರೊಬ್ರಿಗೆ ಕೆಂಪು ಪ್ಯಾಚ್ ಅದು ಇದೆಯಾ ಅಂದ್ರೆ ಹಾಕಿ ಇಲ್ಲ ಇಲ್ಲ ಅಂದರೆ ಫಸ್ಟ್ ಆಪ್ಷನ್ ಹಾಕಿ ಅದು ಸೈಜ್ ಕಂಪೇರ್ ಮಾಡೋಕ್ಕೆ ನಾಣ್ಯಕ್ಕಿಂತ ಚಿಕ್ಕದಿದ್ದೀರಾ ಅಂದ್ರೆ ಸೆಕೆಂಡ್ ಆಪ್ಷನ್ ಹಾಕಿ ಇಲ್ಲ ಕಾಯಿನ್ ಸೈಜ್ ಇದೆ ಅಂದರೆ ತರ್ಡ್ ಒನ್ ಹಾಕಿ ಇಲ್ಲ ನನಗೆ ಜಾಸ್ತಿ ಇದೆ ಮುಖದ ಮೇಲೆ ಒಂದಲ್ಲ ತುಂಬ ಇದೆ ಅಂದ್ರೆ ನಾಲ್ಕನೇ ಆಪ್ಷನ್ ಹಾಕಿ ನನಗೆ ಯಾವುದೇ ಒಂದು ಪ್ಯಾಚ್ ಇಲ್ಲ ಅದಕ್ಕೋಸ್ಕರ ಮೊದಲನೇ ಪ್ಯಾಚ್ ಆಪ್ಷನ್ ಹಾಕಿದ್ದೀನಿ ನೆಕ್ಸ್ಟ್ ಎಸ್ ಜಿಮಾ ಅಂದ್ರೆ ಆಕ್ಚುಲಿ ಅದು ದಪ್ಪಗೆ ಪಸ್ ತುಂಬಿಕೊಂಡಿರುತ್ತೆ ಬ್ಲೀಡ್ ಆಗ್ತಾ ಇರುತ್ತೆ ಗಟ್ಟಿಯಾಗಿ ಡ್ರೈ ಆಗಿರುತ್ತೆ ಒಂದು ಪೋರ್ಷನ್ ಇನ್ಫ್ಲಮೇಟೆಡ್ ರೀಜನ್ ಅದು ಒಂದು ಮೆಡಿಕಲ್ ಕಂಡೀಷನ್ ಅದು ನೀವು ಇದು ಏನಾದ್ರು ಇದ್ರೆ ಮುಂಚೆನೆ ಡರ್ಮಟಾಲಜಿಸ್ಟ್ ಹತ್ರ ತೋರಿಸಿರ್ತೀರಿ ಆ ಥರ ಯಾವ್ದಾದ್ರು ನಿಮ್ಗೆ ಥರ ರೋಗ ಏನಾದ್ರೂ ಇದೆಯಾ ಯಾವತ್ತಾದ್ರೂ ನಿಮ್ಗೆ ಕಾಣಿಸುತ್ತ ಮುಂಚೆನೆ ಅಂತ ಕೇಳಿದರೆ ಇದು ಹೌದು ಇತ್ತು ಆ ಥರ ಅಂದ್ರೆ ಇದೆ ಅಂತಿ ಇಲ್ಲ ಅಂದ್ರೆ ಇಲ್ಲ ಅಂತ ನನ್ಗೆ ಯಾವುದೇ ಆ ಥರದ್ದು ಇರಲಿಲ್ಲ ಮುಂಚೆ ನೆಕ್ಸ್ಟ್ ಇದ್ರ ಅರ್ಥ ಏನಂದ್ರೆ ನೀವೀಗ ಪ್ರೆಸೆಂಟ್ ಯಾವುದಾದ್ರೂ ಪ್ರಿಸ್ಕ್ರಿಪ್ಷನ್ ಇವ್ ಮುಂಚೆ ಹೋಗಿ ಡಾಕ್ಟ್ರ್ ಹತ್ರ ತೋರಿಸ್ಕೊಂಡು ಆ ಕ್ರೀಮ್ಗಳನ್ನ ಜೆಲ್ಗಳನ್ನ ಯೂಸ್ ಮಾಡ್ತಾ ಇದ್ದೀರಾ ಅಕಸ್ಮಾತ್ ನಿಮಗೆ ಅದು ಗೊತ್ತಿಲ್ಲ ಅದು ಡಾಕ್ಟರ್ ಸಜೆಸ್ಟ್ ಇಲ್ಲ ಕಾಮನ್ ಮಾರ್ಕೆಟಲ್ಲಿ ಸಿಗುವಂಥ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇದ್ರೆ ಏನು ಅಂದ್ಬಿಟ್ಟು ಕೇಳಿರೋದು ಇಲ್ಲ ನಾನು ಯಾವುದು ಪ್ರಿಸ್ಕ್ರಿಪ್ಷನ್ ಯೂಸ್ ಮಾಡ್ತಾ ಇಲ್ಲ ಅಕಸ್ ಇಲ್ಲ ಯೂಸ್ ಮಾಡ್ತಾ ಇದ್ರೆ ಹೌದು ಅಂತ ಹಾಕಿ ಇಲ್ಲ ಅಂದ್ರೆ ಇಲ್ಲ ಅಂತ ಹಾಕಿ ನಿಮಗೆ ಅದು ಗೊತ್ತಿಲ್ಲ ಅದು ಡೂ ಸಜೆಸ್ಟ್ ಮಾಡಿರೋದು ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಅನ್ನೋ ಆಪ್ಷನ್ ಹಾಕಿ ನಾನು ಯಾವುದು ಯೂಸ್ ಮಾಡ್ತಾ ಇಲ್ಲ ನೆಕ್ಸ್ಟ್ ಚರ್ಮದ ಆರೈಕೆ ಉತ್ಪನ್ನಗಳನ್ನು ಅನ್ವಯದಲ್ಲಿ ನಿಮ್ಮ ಚರ್ಮವು ಕೆಂಪು ತುರಿಕೆ ಸಡು ಸುಡುವಿಕೆ ಅಥವಾ ಶುಷ್ಕತೆಯಿಂದ ಪ್ರತಿಕ್ರಿಯಿಸುತ್ತದೆಯೇ ಅಂದರೆ ನಿಮ್ಮ ಪ್ರಾಡಕ್ಟ್ಸ್ ಏನಾದರೂ ಹಾಕಿದಾಗ ಹೊಸದಾಗಿ ಅಲ್ಲಿ ನಿಮ್ಗೆ ಏನಾದರೂ ಬರ್ನಿಂಗ್ ಸೆನ್ಸೇಷನ್ ಆಗತ್ತಾ ಆಗುತ್ತಾ ನೆವೆ ಆಗುತ್ತಾ ಅಥವಾ ಕೆಂಪುಗಾಗಿ ಹೋಗುತ್ತಾ ನೀವು ಎಲ್ಲಿ ಅಪ್ಲೈ ಮಾಡಿರ್ತೀರ ಪ್ರಾಡಕ್ಟ್ಸ್ ಅಥವಾ ಸಾಫ್ಟ್ ಆಗುತ್ತಾ ಡ್ರೈ ಆಗುತ್ತಾ ಏನಾದರೂ ಆಗುತ್ತಾ ಇಲ್ಲ ನಾರ್ಮಲ್ ಆಗಿರುತ್ತಾ ಪ್ರೊ ನಿಮ್ಮ ಕೆನ್ನೆ ಅನ್ನೋದು ಅಂದರೆ ನಿಮ್ಮ ಸ್ಕಿನ್ ಅನ್ನೋದು ತೋರಿಸಿರೋ ಅಂತ ಕೇಳಿರೋದು ಇಲ್ಲ ಯಾವಾಗಲೂ ಆಗುತ್ತೆ ನನಗತ್ತಿರ ಬೇರೆ ಪ್ರಾಡಕ್ಟ್ಸ್ ಯೂಸ್ ಮಾಡಿದಾಗ ಅನ್ನೋದ್ರೆ ಫಸ್ಟ್ ಪ್ರಾಡಕ್ಟ್ ಹಾಕಿ ಇಲ್ಲ ನನಗೆ ಇಲ್ಲ ಸೆಕೆಂಡ್ ಆಪ್ಷನ್ ಹಾಕಿ ಇಲ್ಲ ನನಗೆ ಯಾವತ್ತೂ ಆಗೇ ಇಲ್ಲ ಯಾವಾಗಲಾದರೂ ಒಂದೊಂದು ಸಲ ಆಗುತ್ತೆ ಅಂದರೆ ಫಸ್ಟ್ ಆಪ್ಷನ್ ಹಾಕಿ ನನಗೆ ಯಾವತ್ತೂ ಆಗೋಲ್ಲ ಅದಕ್ಕೋಸ್ಕರ ನಾನು ಫಸ್ಟ್ ಆಪ್ಷನ್ ಇದ್ದೀನಿ ನೆಕ್ಸ್ಟು ಸಾಮಾನ್ಯವಾಗಿ ಮಧ್ಯಾಹ್ನದಲ್ಲಿ ಸಮಯದಲ್ಲಿ ಏನಿಸುತ್ತದೆ ನಿಮ್ಗೆ ಮಧ್ಯಾಹ್ನದ್ದು ಫೀಲ್ ಹೇಗಾಗುತ್ತೆ ಮಾರ್ನಿಂಗ್ ಸಲ ಫೇಸ್ ವಾಶ್ ಮಾಡಿರ್ತೀರಾ ಹೇಗೆ ನಾರ್ಮಲ್ ಆಗಿರುತ್ತಾ ಸ್ಮೂತ್ ಇಲ್ಲ ರಫ್ ಇಲ್ಲ ಅನ್ನೋ ಥರ ಇರುತ್ತಾ ಅಷ್ಟು ತುಂಬ ಡ್ರೈ ಆಗಿರುತ್ತಾ ವರ್ಟ್ ಆಗಿರುತ್ತಾ ಮಂದಾಗಿರುತ್ತಂತ ಕೇಳ್ತಾಯಿದ್ದಾರೆ ಆದರೆ ನಯವಾದ ಮತ್ತು ಪ್ರಕಾಶಮಾನವಾದ ಅಂದರೆ ನಾರ್ಮಲ್ ಆಗಿದೆ ಶೈನ್ ಆಗಿ ಬ್ರೈಟ್ ಆಗಿರುತ್ತೆ ನನ್ನ ಸ್ಕಿನ್ ಮಧ್ಯಾಹ್ನದ ಕೂಡ ಅಂದರೆ ನೀವು ಆಪ್ಷನ್ ಆಗುತ್ತೆ ಇಲ್ಲ ನಂದು ಅಲ್ಲಿಗೆ ಸ್ಮೂತು ಅಲ್ಲ ಅಲ್ಲಿಗೆ ಅಲ್ಲಿಗೆ ರಫ್ಫು ಅಲ್ಲ ಅಂದರೆ ನೀವು ಸೆಕೆಂಡ್ ಆಪ್ಷನ್ ಆಯ್ತು ಮಧ್ಯಕ್ಕೆ ಸೊ ನಂದು ಈ ಥರ ಸ್ಕಿನ್ ಅದಕ್ಕೋಸ್ಕರ ನಾನು ಆಪ್ಷನ್ ಕ್ಲಿಕ್ ಮಾಡಿದ್ದೀನಿ ನೆಕ್ಸ್ಟ್ ಹೋದರೆ ಇಲ್ಲಿ ಟೀ ಶೇಪ್ ಏನಿದೆ ಹಣೆ ಮತ್ತು ಮೂಗಿನ ಸೇತುವೆ ಮೇಲಿನ ಚರ್ಮವು ಹೇಗೆ ಭಾಸವಾಗುತ್ತದೆ ನಿಮಗೆ ಹೇಗೆ ಫೀಲ್ ಆಗುತ್ತೆ ಲೈಕ್ ಆಯಿಲಿನ ಎಣ್ಣೆಯುಕ್ತ ಒಣ ಡ್ರೈ ಆಗಿದೆಯಾ ನಾರ್ಮಲ್ ಸಾಮಾನ್ಯವಾಗಿ ಇದೆಯಾ ನನಗೆ ಹಣೆ ಮತ್ತು ಹೇಗೆ ನನಗಿದೆ ನನಗೆ ಕಾಮನ್ ಆಗಿದೆ ನಾರ್ಮಲ್ ಅಂದರೆ ಸಾಮಾನ್ಯ ನೆಕ್ಸ್ಟು ದಿನ ಬದಿಗಳಲ್ಲಿ ಹೇಗೆ ಅನ್ಸುತ್ತೆ ಒಣ ಅನಿಸುತ್ತಾ ಸಾಮಾನ್ಯವಾಗುತ್ತೆ ಎಣ್ಣೆ ಯುಕ್ತವಾಗಿದೆಯಾ ನನಗದು ಆಯಿಲಿ ಅನ್ಸುತ್ತೆ ನೆಕ್ಸ್ಟ್ ನಿಮ್ಮ ಕೆನ್ನೆಗಳಿಂದ ಚರ್ಮ ಹೇಗೆ ಸ್ಕಿನ್ ಹೇಗೆ ನಮ್ಮ ಕೆನ್ನೆ ಫೀಲ್ ಆಗುತ್ತೆ ನಾರ್ಮಲ್ ಆ ಡ್ರೈ ಅಥವಾ ಆಯ್ಲಿನ ನನಗಿದು ನಾರ್ಮಲ್ ಅನ್ಸುತ್ತೆ ಇದಾದ್ಮೇಲೆ ನೆಕ್ಸ್ಟ್ ಆಪ್ಷನ್ ಇದರಲ್ಲಿ ನಿಮ್ಗೆ ಸ್ಕಿನ್ನಿಗೆ ಸೂಟ್ ಆಗುವಂಥ ಒಂದು ಸ್ವಲ್ಪ ಹೇಳಿಕೆಗಳಿದಾವೆ ಯಾವುದು ನಿಮ್ಮ ಚರ್ಮಕ್ಕೆ ಸೂಟ್ ಆಗುತ್ತೆ ಅಂತ ನೀವು ಇದನ್ನ ಚೂಸ್ ಮಾಡಬೇಕಾಗತ್ತೆ ನಾನು ಯಾವಾಗಲೂ ಸಂಯೋಜನೆಯ ಚರ್ಮವನ್ನು ಹೊಂದಿದ್ದೇನೆ ಅಂದರೆ ಸ್ವಲ್ಪ ಭಾಗ ಆಯ್ಲಿ ಇನ್ನೊಂದು ಸ್ವಲ್ಪ ನಾರ್ಮಲ್ ಆಗಿರುತ್ತೆ ಇಲ್ಲ ನಂದು ಯಾವಾಗಲೂ ಡ್ರೈ ಇರುತ್ತೆ ಇಲ್ಲ ಅಂದರೆ ಫುಲ್ ಆಗಿರುತ್ತೆ ಎರಡರಲ್ಲಿ ಒಂದು ನೆಕ್ಸ್ಟ್ ಹಣೆ ಮತ್ತು ಮೂಗಿನ ಸೇತುವೆ ಅಂದರೆ ಟೀ ಶೇಪಲ್ಲಿ ಏನು ಸಿಗುತ್ತೆ ಅದರಲ್ಲಿ ಮಾತ್ರ ನನಗೆ ಆಯ್ಲಿ ಅನಿಸುತ್ತಾ ಅಂದರೆ ತರ್ಡ್ ಆಪ್ಷನ್ ಹೊತ್ತಿ ಏನೂ ಇಲ್ಲ ನಂಗೆ ನಾರ್ಮಲ್ ಆಗಿದೆ ಅಂದರೆ ಫೋರ್ತ್ ಆಪ್ಷನ್ ಹೊತ್ತಿ ನಂದು ಒಂಥರ ಅಲ್ಲಿ ಅಲ್ಲಿಗೆಲ್ಲ ಆಯ್ಲಿನೂ ಅಲ್ಲ ಅಲ್ಲಿಗೆಲ್ಲೇ ಡ್ರೈಯೂ ಅಲ್ಲ ಸೊ ಸೆಕೆಂಡ್ ಆಪ್ಷನ್ ಹೊತ್ತುತಾ ಇದ್ದೀನಿ ನೆಕ್ಸ್ಟ್ ತಾಪಮಾನದೊಂದಿಗೆ ಅಂದರೆ ನೀವು ಬಿಸಿಲುಗೋದಾಗ ಟೆಂಪರೇಚರ್ ರೈಸ್ ಆದಾಗ ಕೆಂಪುಗಾಗ್ತೀರಾ ಎಲ್ಲಿ ಕೆಂಪು ಅದು ಕೆನ್ನೆ ಮೇಲಾದರೂ ಆಗಿರ್ಬೋದು ಕೆಲ ಬೇರೆ ಕಾಮನ್ ಆಗಿ ಬೆಳ್ಳಗಿರೋರು ನೀವು ಹೋದಾಗ ಕೆಂಪುಗಾಗಿಬಿಡ್ತಾರೆ ನೀವು ಕೆಂಪುಗಾಗೋದು ಬರೀ ಕೆನ್ನೆ ಮೇಲೆ ಇಲ್ಲ ಬೇರೆ ಭಾಗಕ್ಕೆಲ್ಲಾದರೂ ಹೋಗುತ್ತಾ ಹಣೆಗೆ ಅದ ಹೆಜ್ಜಾಗಿರಲ್ಲನೋ ಅಂತ ಇಲ್ಲ ವಿರಳವಾಗಿ ಎಂದಿಗೂ ಇಲ್ಲ ಅಂದರೆ ಇಲ್ಲ ನಾನು ಯಾವತ್ತೂ ಆಗಲ್ಲ ರೆಡ್ ಆಗೋಲ್ಲ ಅಂದ್ಬಿಟ್ಟು ಇನ್ನೊಂದು ದೈನಂದಿನ ಅದು ಆಗಾಗಿದ್ರೆ ಇಲ್ಲ ನಾನು ಆಗ್ತಿರ್ತೀನಿ ಇಲ್ಲ ಅವಾಗ ಅವಾಗ ಹಾಕ್ತೀನಿ ಅನ್ನೋರು ಸೆಕೆಂಡ್ ಆಪ್ಷನ್ ಆಗ್ತಿ ನಾನು ಕೆಂಪು ಆಗಲ್ಲ ಸೊ ನಾನು ಫಸ್ಟ್ ಆಪ್ಷನ್ ಓದ್ತಾ ಇದ್ದೀನಿ ನೆಕ್ಸ್ಟ್ ನೀವು ಎಷ್ಟು ನೀರು ಕುಡಿತೀರ ಯಾಕೆಂದರೆ ನೀರು ನಮ್ಮ ಬಾಡಿಗೆ ನಮ್ಮ ಸ್ಕಿನ್ಗೆ ತುಂಬ ಇಂಪಾರ್ಟೆಂಟು ಅದಕ್ಕೋಸ್ಕರ ಎಷ್ಟು ಲೀಟ್ರ್ ನೀರು ಕುಡಿತೀರ ಅನ್ನೋ ಒಂದು ಕ್ವಶನ್ ನಿಮಗೆ ಎಷ್ಟು ಲೀಟ್ರ್ ಕುಡಿತೀರ ಅಂತ ಗೊತ್ತಿದ್ರೆ ಹಾಕಿ ಇಲ್ಲ ನನಗೆ ಗೊತ್ತಿಲ್ಲ ಅಂದರೆ ಸರಿಯಾಗಿ ಗೊತ್ತಿಲ್ಲ ಅನ್ನೋದು ಹಾಕಿ ಸೊ ನಾನು ಜಾಸ್ತಿಯೇ ನೀರು ಕುಡಿತೀನಿ ಫೋರ್ ಪ್ಲಸ್ ನೆಕ್ಸ್ಟ್ ಹೋದಾಗ ತಪ್ಪು ತಿಳ್ಕೊಬಿಡಿ ಈ ಕ್ವಶನ್ ಕೇಳಿ ಯಾಕೆಂದ್ರೆ ಆ ಸಿಗರೆಟ್ ಸೇದೋದು ಕೂಡ ಒಂದು ಬ್ಯಾಡ್ ಹ್ಯಾಬಿಟ್ ಅದು ಕೂಡ ನಮ್ಮ ಸ್ಕಿನ್ ಮೇಲೆ ಎಫೆಕ್ಟ್ ಮಾಡುತ್ತೆ ನೀವು ಧೂಮಪಾನ ಮಾಡ್ತೀವಿ ಅಂದ್ರೆ ಅದನ್ನ ಹಾಕಿ ಇಲ್ಲ ಅಂದ್ರೆ ಸ್ವಲ್ಪ ಯಾವಾಗ್ಲೂ ಅದು ಒಂದೊಂದ್ಸಲ ಮಾಡ್ತೀವಿ ಅಂದ್ರೆ ಸೆಕೆಂಡ್ ಆಪ್ಷನ್ ಹಾಕಿ ಇಲ್ಲ ನಪಾ ನಂಗೆ ಥರ ಹ್ಯಾಬಿಟ್ ಇಲ್ಲ ಅಂದ್ರೆ ತರ್ಡ್ ಆಪ್ಷನ್ ಹಾಕಿ ನನಗೆ ಯಾವುದೇ ಹ್ಯಾಬಿಟ್ ಇಲ್ಲ ನೆಕ್ಸ್ಟ್ ಆಲ್ಕೊಹಾಲ್ ಸೇವಿಸ್ತೀರಾ ಈಗ ಏನೆಲ್ಲ ಹುಡುಗಿರು ಮಾಡ್ರನ್ ಆಗಿದ್ದಾರೆ ಏನು ಇಲ್ಲ ಅದರಲ್ಲಿ ಯಾವಾಗಲಾದ್ರೂ ಸಲ ಅಂದ್ರೆ ತಿಂಗಳಿಗೆ ಕೆಲವು ಬಾರಿ ಅಂದರೆ ಸ್ವಲ್ಪ ಸೆಕೆಂಡ್ ಆಪ್ಷನ್ ಹಾಕಿ ಇಲ್ಲ ನನಗೆ ವಾರದಲ್ಲಿ ನಾನು ಡ್ರಿಂಕ್ಸ್ ಮಾಡ್ತೀನಿ ಅಂದ್ರೆ ಫಸ್ಟ್ ಹಾಕಿ ಇಲ್ಲ ನನಗೆ ಇಲ್ಲ ನಾನು ಬಿಟ್ಬಿಟ್ಟಿದ್ದೀನಿ ನನೀಗ ನನ್ಗೆ ಹ್ಯಾಬಿಟ್ಟೇ ಇಲ್ಲ ಅನ್ನೋರು ತರ್ಡ್ ಆಪ್ಷನ್ ಆದ್ಮೇಲೆ ಪೂರ್ಣಗೊಂಡಿದೆ ಅನ್ನೋದನ್ನು ಹೊತ್ತಿ ಅಂದರೆ ಇಲ್ಲಿಗೆ ನಿಮ್ಮ ಸ್ಕಿನ್ ಅನಾಲಿಸಿಸ್ ಮುಗೀತು ಅಂತ ನೆಕ್ಸ್ಟ್ ನೀವು ಒಂದು ಅಕೌಂಟ್ ಕ್ರಿಯೇಟ್ ಮಾಡಬೇಕಾಗುತ್ತೆ ಇಷ್ಟು ನಿಮ್ಮ ಸ್ಕಿಲ್ ಸಂಬಂಧಪಟ್ಟಂಗೆ ಅವರು ಕ್ವೆಶನ್ಸ್ ಕೇಳಿದ್ರು ಇದಾದ ಮೇಲೆ ನೀವು ಹೇಗೆ ಸೈನ್ ಇನ್ ಮಾಡ್ಬೋದು ನಿಮ್ಮ ಹೆಸರನ್ನಾದರೂ ತಿಳಿಸ್ಬೋದು ಅಥವಾ ಫೇಸ್ಬುಕ್ಕಿಂದ ಲಾಗಿನ್ ಆಗ್ಬೋದು ಗೂಗಲಿಂದನೂ ಲಾಗಿನ್ ಆಗ್ಬೋದು ನೋಡಿ ಈ ಥರ ಬಂದಾಗ ಅದರ ರಿಸಲ್ಟ್ಸ್ ನಾವೀಗ ಏನು ಕ್ವೆಶನ್ಸ್ ಅವ್ರು ಕೇಳಿದ್ರು ನಾವು ಅದಕ್ಕೆ ಏನು ಉತ್ತರ ಕೊಟ್ಟಿದ್ದೀವಿ ಅನ್ನೋದ್ರ ಮೇಲೆ ಏನೇನಿದೆ ಅಂತ ಅವ್ರು ಹೇಳ್ತಾರೆ ಹೈಡ್ರೇಷನ್ ಅಂದರೆ ನಾನು ಜಾಸ್ತಿ ನೀರು ಕುಡಿತೀನಿ ಸೊ ನನ್ನ ಸ್ಕಿನ್ ಏನು ಅಷ್ಟು ಪ್ರಾಬ್ಲಮ್ ಅಂದರೆ ಇದೆ ಅಷ್ಟು ಪ್ರಾಬ್ಲಮ್ ಅಲ್ಲ ನನ್ನ ಮುಖದಲ್ಲಿ ಯಾವುದೇ ಒಂದು ಡ್ರೈ ಪ್ಯಾಚಸ್ ಒಣ ತ್ವಚೆ ಇಲ್ಲ ನೆಕ್ಸ್ಟ್ ಬಂದು ರಿಂಕಲ್ಸ್ ಅಂದರೆ ಸ್ವಲ್ಪ ಇದೆ ಯಾಕೆಂದರೆ ನಾನು ಮಧ್ಯದ ಲೈನ್ ಕೊಟ್ಟಿದ್ದೆ ಮತ್ತು ಸ್ಯಾಗಿಂಗ್ ಅಂದರೆ ಅದೇ ಜೋತ್ ಬೀಳೋ ಥರ ಆಗ್ತಿದೆಯಾ ನಿಮ್ಮ ಚರ್ಮ ಅನ್ನೋದು ಒಂದು ಸ್ವಲ್ಪ ಇದೆ ಅಂತ ಹಾಕಿದೆ ನಾನು ಅದು ಕೂಡ ಕೆನ್ನೆ ಮೇಲೆ ಅದು ಕೂಡ ಸ್ವಲ್ಪ ಪ್ರಾಬ್ಲಮ್ ಬಂದಿದೆ ಪ್ಯಾಚಸ್ ಬಂದು ನನ್ನ ಮುಖದಲ್ಲಿ ಯಾವುದೇ ಒಂದು ಪ್ಯಾಚ್ ಇಲ್ಲ ಸ್ಪಾಟ್ಸ್ ಕೂಡ ಇಲ್ಲ ಟ್ಯಾನು ಇಲ್ಲ ಏಕನೆ ಅಂದರೆ ಅದು ಸ್ವಲ್ಪ ಕೆನ್ನೆ ಮೇಲೆ ಸ್ವಲ್ಪ ಗುಳ್ಳೆ ಇದೆ ಅದಕ್ಕೋಸ್ಕರ ಅಲ್ಲಿ ಆರೆಂಜ್ ಕಲರ್ ಏನು ತೋರಿಸ್ತಾ ಇದೆ ಅದು ಒಂದು ನಿಮಗೆ ಇಲ್ಲೇ ಇದೆ ಅಲ್ಲ ಕೆಳಗಡೆ ಆರೆಂಜ್ ಅಂದರೆ ಚರ್ಮದ ಸಮಸ್ಯೆಗೆ ತಕ್ಷಣ ಗರ್ಮ್ ಗಮನ ಚರ್ಮದ ಸಮಸ್ಯೆಗೆ ತಕ್ಷಣ ಗಮನ ಬೇಕು ಅಂದರೆ ಆರೆಂಜ್ ಕಲರ್ ಏನಿದೆ ಅದು ಪ್ರಾಬ್ಲಮ್ ನನ್ನ ಮುಖದಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ತೋರಿಸ್ತಾ ಇರೋದು ಅದು ಓಪನ್ ಪೋರ್ಸ್ ಅನ್ನೋದು ನನಗೇನು ಪ್ರಾಬ್ಲಮ್ ಅಲ್ಲ ಅಂದರೆ ಇಷ್ಟು ಟ್ಯಾನ್ ಅಂದರೆ ಅದು ನನ್ನಲ್ಲಿ ಪ್ರಾಬ್ಲಮ್ ಇಲ್ಲ ಟ್ಯಾನ್ ಇಲ್ಲ ನನಗೆ ಅನ್ನೋದನ್ನ ಅದು ತೋರಿಸ್ತಾ ಇದೆ ಈ ಏನು ಕೆಂಪು ಕಾಣಿಸ್ತಾ ಇದೆ ಆರೆಂಜ್ ಅನ್ನೋದು ಅದು ನನ್ನಲ್ಲಿರೋದು ಪ್ರಾಬ್ಲಮ್ ಅದನ್ನು ಫಸ್ಟ್ ನಾವು ಏನು ಮಾಡಬೇಕು ಅಂತ ತೋರಿಸ್ತಾ ಇದೆ ನೆಕ್ಸ್ಟ್ ಇದೆಲ್ಲ ಒಂದು ನಿಮ್ಗೆ ಇಲ್ಲೆಲ್ಲ ಪ್ರಾಡಕ್ಟ್ಸ್ನ ತೋರಿಸ್ತಿದ್ದಾರೆ ನಿಮಗಿದು ಕನ್ನಡದಲ್ಲಿ ಇಲ್ಲ ನನಗೆ ಗೊತ್ತಾಗಲ್ಲ ನಾನು ಇಂಗ್ಲೀಷಲ್ಲಿ ಅಂದರೆ ನಾವು ಈಗ ಅಲ್ಲಿ ಗೂಗಲಲ್ಲಿ ಹೋಗಿ ಸೆಟ್ಟಿಂಗ್ಸ್ ಚೇಂಜ್ ಮಾಡ್ಕೋಬೋದು ನೆಕ್ಸ್ಟು ಇದೆಲ್ಲ ಬೆಲೆ ಯೋಜನೆಗಳನ್ನು ಅಂದರೆ ಪ್ಲ್ಯಾನ್ಗಳು ನಾನು ಆಲ್ರೆಡಿ ನನ್ನ ಕೊನೆ ವೀಡಿಯೋದಲ್ಲಿ ನಿಮಗೆ ಒಂದು ಸಂಪೂರ್ಣವಾಗಿ ಪ್ಲ್ಯಾನ್ ಕೋಂಬೋ ಆಫರ್ ಹೇಗಿರುತ್ತೆ ಯಾವುದು ನಮಗೆ ಫ್ರೆಂಡ್ಲಿ ಫ್ರೆಂಡ್ಲಿಯಾಗಿ ನಾವು ಯಾವ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ಬೋದು ನಾವು ಆರ್ಡ್ರ್ ಮಾಡ್ಬೋದು ಅಂತ ನಾನು ನಿಮಗೆ ಹೇಳಿದ್ದೀನಿ ನೀವು ನೋಡಿಲ್ಲ ಆ ವೀಡಿಯೋನ ಅಂದರೆ ನಾನು ಹಿಂದಿನ ವೀಡಿಯೋನ ನೋಡಿ ಇಲ್ಲಿ ಅಂದರೆ ನಿಮಗೆ ಫುಲ್ ಒಂದು ಕಿಟ್ಟು ಸಿಗುತ್ತೆ ಅದಕ್ಕೆ ಬೆಲೆ ಶಾಕ್ ಆಗಬೇಡಿ ಅದು ತೊಂಬತ್ತೊಂಬತ್ತು ಸಾವಿರ ಅಲ್ಲ ಅದು ಒಂಬೈನೂರ ತೊಂಬತ್ತೊಂಬಂದರೆ ಒಂದು ಸಾವಿರ ರೂಪಾಯಿ ಆಗುತ್ತೆ ಒಂದು ಕೋಂಬೋ ಆಫರ್ ಅಂದರೆ ಇಲ್ಲಿ ಕಾಣಿಸುತ್ತಲ್ವ ಅದು ನಿಮಗೆ ಇದರಲ್ಲಿ ಯಾವ ಆಫರ್ ಬೇಕು ಆ ಆಫರ್ನ ಮಾ ಇಲ್ಲಿ ಕೋಂಬೋ ಆಫರಾ ಇಲ್ಲ ಒಂದೇ ಒಂದು ನಿಮಗೆ ಪ್ರಾಡ ಏಕ ಉತ್ಪನ್ನ ಅಂದರೆ ಸಿಂಗಲ್ ಪ್ರಾಡಕ್ಟ್ ನಿಮ್ಗೆ ಏನಾದರೂ ಬೇಕಾ ಅಥವಾ ಅದೇ ಕೋಂಬೋ ಆಫರ್ಸ್ ಅಂತ ಹೇಳಿದ್ದೆ ಅಲ್ವಾ ಎರಡು ತಗೊಳ್ಳೋದು ಮೂರು ಸಿಗಲ್ಲ ಎರಡು ಮಾತ್ರ ಸಿಗುತ್ತೆ ಇದರಲ್ಲಿ ಕ್ಲೀನ್ಝರ್ ಪ್ಲಸ್ ಮಾಯಶ್ಚರೈಸರ್ ಅಥವಾ ಕ್ಲೀನ್ಝರ್ ಪ್ಲಸ್ ಅದು ಅದೇ ಪೂರ್ಣ ಕಟ್ಟುಪಾಡು ಅಂದರೆ ಪೂರ್ತಿ ಕಿಟ್ಟು ಸಿಗುತ್ತೆ ನಿಮಗೆ ಮೂರು ಸ್ಕಿನ್ಸ್ದು ಏನು ಕ್ಲೀನ್ಸರ್ ಅಂದರೆ ಫೇಸ್ ವಾಶ್ ಒಂದು ಮಾಯಶ್ಚರೈಸರ್ ಒಂದು ಮತ್ತು ಆಕ್ಟಿವ್ ಕ್ರೀಮ್ ಸಕ್ರಿಯ ಅಂದರೆ ನಿಮಗೆ ಏನು ಪ್ರಾಬ್ಲಮ್ಸ್ ಇರುತ್ತೆ ನೀವು ಇವಾಗ ಗುಳ್ಳೆ ಪಿಂಪಲ್ಸ್ ಇದೆ ಅಥವಾ ನಿಮಗೆ ಕೆಂಪು ಪಿಂಪಲ್ಸ್ ಇದೆ ಒಂದು ಪಸ್ ಕಟ್ಟಿರೋ ಒಂದು ದೊಡ್ಡ ಪಿಂಪಲ್ ಏನು ಪ್ರಾಬ್ಲಮ್ ಇದೆ ಫಸ್ಟ್ ನೀವು ಯಾವುದನ್ನು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ ನೀವು ಹೇಳಿರ್ತೀರಾ ಅದಕ್ಕೆ ಅವರು ಆ ಕ್ರೀಮ್ನ ತಂದು ಕೊಡ್ತಾರೆ ಸೊ ಅದಕ್ಕೋಸ್ಕರ ನನಗೇನೂ ಪ್ರಾಬ್ಲಮ್ಸ್ ಇಲ್ಲ ಅಂದರೆ ನಿಮ್ಗೆ ಆಕ್ಟಿವ್ ಕ್ರೀಮ್ ಬೇಕಿಲ್ಲ ಜಸ್ಟ್ ಫೇಸ್ ವಾಶ್ ಮತ್ತು ಮಾಯಶ್ಚರೈಸರ್ ಯೂಸ್ ಮಾಡಿದರೆ ಸಾಕು ಇಲ್ಲ ನನಗೆ ಮೂರು ಬೇಕು ಅಂದರೆ ನೀವು ಪೂರ್ಣ ಫುಲ್ ರೆಜ್ಯೂಮ್ ಯೂಸ್ ಮಾಡಿ ನೆಕ್ಸ್ಟ್ ಮುಂದುವರಿಕೆ ಕೊಡಿ ಅಡ್ರೆಸ್ ನನ್ನ ವಿಳಾಸ ಮತ್ತು ನನ್ನ ಫಿಲ್ ಮಾಡಿ ವಿಳಾಸ ನಾನು ಇಂಗ್ಲೀಷ್ನಲ್ಲಿ ಇಂಗ್ಲೀಷ್ಗೆ ಕನ್ವರ್ಟ್ ಮಾಡಿದೆ ಇವಾಗ ನೋಡ್ತೀನಿ ಅಡ್ರೆಸ್ನ ಫಿಲ್ ಮಾಡಿ ನಿಮಗೆ ಯಾವ ಅಡ್ರೆಸ್ ಇರುತ್ತೆ ಆ ಅಡ್ರೆಸ್ನ ಫಿಲ್ ಮಾಡಿ ಪ್ರಾಡಕ್ಟ್ಸ್ ಬಗ್ಗೆ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಏನಾದರೂ ಚೇಂಜಸ್ ಇದ್ದರೆ ಅದು ಎಲ್ಲಿ ಬರ್ತಾ ಇದೆ ಆರ್ಡರ್ ಬರ್ತಾ ಇದೆ ಎಲ್ವಾ ಅಂತ ನಿಮ್ಮ ವಾಟ್ಸಪ್ ನಂಬರ್ಗೆ ಅವರು ಮೆಸೇಜ್ ಮಾಡ್ತಾರೆ ಅದಕ್ಕೋಸ್ಕರ ಇಲ್ಲಿ ಮೊಬೈಲ್ ನಂಬರ್ ಕೊಟ್ಟು ಆ್ಯಡ್ ಅಡ್ರೆಸ್ ಅಂತ ಕೊಟ್ಟಾದ್ಮೇಲೆ ನಿಮಗೆ ಇಲ್ಲಿ ಪೇಮೆಂಟ್ ಆಪ್ಷನ್ಸ್ ಬರುತ್ತೆ ಪೇಮೆಂಟ್ ಆಪ್ಷನ್ಸ್ ಅಂದರೆ ಇಲ್ಲಿ ಕ್ಯಾಶ್ ಆನ್ ಡೆಲಿವರಿ ಇರಲಿಲ್ಲ ಆ್ಯಕ್ಚುಲಿ ಈಗ ಕ್ಯಾಶ್ ಆನ್ ಡೆಲಿವರಿ ಕೊಟ್ಟಿದ್ದಾರೆ ಅನಿಸುತ್ತೆ ನಾನು ಆರ್ಡ್ರ್ ಮಾಡಿದಾಗ ನಮಗೆ ಕ್ಯಾಶ್ ಆನ್ ಡೆಲಿವರಿ ಇರಲಿಲ್ಲ ಯಾಕೆಂದರೆ ಕೊರೋನಾ ಇತ್ತು ನಿಮಗೆ ಕ್ರೆಡಿಟ್ ಕಾರ್ಡಿಂದನ ಡೆಬಿಟ್ ಕಾರ್ಡಿಂದನ ಅಥವಾ ಯಾವ ಆಪ್ಷನ್ಸ್ ಬೇಕು ಅಂತ ಆಪ್ಷನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ಕಂಪ್ಲೀಟ್ ಆರ್ಡರ್ ಅಂತ ಕೊಟ್ಟರೆ ನಿಮ್ಮ ಆರ್ಡರ್ ಆಟೋಮೆಟಿಕ್ಕಾಗಿ ಪ್ಲೇಸ್ ಆಗುತ್ತೆ ಆಗಿದ ಮೇಲೆ ಐದು ದಿನದಿಂದ ಆರು ದಿನ ಅಂತ ಅವ್ರು ಹೇಳ್ತಾರೆ ಬಟ್ ನೀವು ಎಲ್ಲಿ ಇದ್ದೀರಾ ನೀವು ತುಂಬ ರಿಮೋಟ್ ಪ್ಲೇಸಲ್ಲಿ ಏನಾದರೂ ಇದ್ದರೆ ಸ್ವಲ್ಪ ಲೇಟ್ ಆಗುತ್ತೆ ಇಲ್ಲ ನಾವು ಸಿಟೀಸಲ್ಲಿ ಇದ್ದೀವಿ ಅಂದರೆ ಸ್ವಲ್ಪ ಒಂದು ಎರಡು ಮೂರು ದಿನ ಬೇಗ ಬರುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೇರೆ ಪ್ರಾಡಕ್ಟ್ಸ್ ಯಾವುದಾದ್ರೂ ಆರ್ಡರ್ ಮಾಡೋದನ್ನು ನಾನು ನಿಮಗೆ ತಿಳಿಸ್ಕೊಡ್ಬೇಕಾಗಿದ್ದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಥ್ಯಾಂಕ್ ಯು ಜೈ ಕರ್ನಾಟಕ ಮಾತೆ